Paisa. ಡಿಕೆ ಶಿವಕುಮಾರ್ ಅವರಿಗೆ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಸಂಭ್ರಮಾಚರಣೆಯಲ್ಲಿ ಅವರ ಅಭಿಮಾನಿಗಳು ಬೆಂಬಲಿಗರು ತೊಡಗಿಸಿಕೊಂಡಿದ್ದಾರೆ. ಸದಾಶಿವನಗರದ ಅವರ ನಿವಾಸದ ಮುಂಭಾಗ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಸೇರಿದ್ದಾರೆ. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮವನ್ನ ಪಡ್ತಾ ಇದ್ದಾರೆ. ಸದ್ಯ ಅಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಕಿರಣ್ ಅಲ್ಲಿ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಮಾಜಿ ಸಚಿವ ಡಿಕೆ ಶಿವಕುಮಾರ್ಗೆ ದೆಹಲಿ ಹೈಕೋರ್ಟ್ ಜಾಮೀನು ನೀಡಿದ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು ಬೆಂಗಳೂರಿನ ಸದಾಶಿವನಗರ ನಿವಾಸದ ಬಳಿ ನಾವಿದ್ದೇವೆ. ಆ ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲ ಕೂಗ್ತಾ ಇರ್ತಕ್ಕಂಥದ್ದು ಡಿಕೆ ಶಿ ಅವರ ಮನೆ ಮುಂದೆ ಬಂದಿರತಕ್ಕಂಥದ್ದು ಕಾರ್ಯಕರ್ತರು ಏನಿದ್ದಾರೆ ಅವರು ಜಾಮೀನು ಸಕ್ಕ ಕೂಡಲೇ ಸಾಕಷ್ಟು ಸಂಭ್ರಮಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು ಈಗಾಗಲೇ ಎಲ್ಲರೂ ಸಹ ಸ್ವೀಟ್ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸ್ತಾ ಇದ್ರೆ ಬೆಂಗಳೂರಿನ ಅವರ ಸದಾಶಿವನ ನಿವಾಸದಲ್ಲೂ ಸಹ ಸಾಕಷ್ಟು ಮಂದಿ ಇದ್ದಾರೆ. ಅವ್ರ ಮುಂದೆ ಎಲ್ಲರೂ ಸಹ ಸಾಕಷ್ಟು ಪ್ರಾರ್ಥನೆ ಮಾಡ್ತಾ ಇದ್ರು. ಏನ್ ಕನಕಪುರ ಬಂಡೆ ಅವರಿಗೆ ಜಾಮೀನು ಸಿಗ್ಲಿ ಅಂತ ಈಗ ಜಾಮೀನು ಸಿಕ್ಕಿರೋದ್ರಿಂದ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಾನೆ ಅವರ ಪುತ್ರಿ ಮನೆ ಬರ್ತಾ ಇರ್ತಕ್ಕಂಥದ್ದು ದೃಶ್ಯಗಳನ್ನು ಸಹ ನೋಡಬಹುದು. ಅವರು ಸಾಕಷ್ಟು ಜನ ಜಮಾಯಿಸಿರ್ತಕ್ಕಂಥದ್ದು ಎಲ್ಲರೂ ಸಹ ಸಂತಸ ವ್ಯಕ್ತಪಡ್ತಾ ಇದ್ದಾರೆ. ಡಿಕೆಶಿ ಅವರ ಮಗಳು ಈಗ ಮನೆಗೆ ಬಂದಿರತಕ್ಕಂಥದ್ದು ಎಲ್ಲರೂ ಸಹ ಮನೆಯಲ್ಲೇ ಇದ್ದಾರೆ. ಪತ್ನಿ ಆಗಿರ್ಬೋದು ಅಭಿಮಾನಿಗಳೇನಿದ್ದಾರೆ ಎಲ್ಲರೂ ಸಹ ಸಾಕಷ್ಟು ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿದ್ದಾರೆ, ಇನ್ನೇನು ಇವತ್ತು ಸಂಜೆ ಇಲ್ಲ ನಾಳೆ ರಿಲೀಸ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲರೂ ಸಹ ಸಾಕಷ್ಟು ಸಂಭ್ರಮಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು ಮುಖ್ಯವಾಗಿ ಡಿಕೆಶಿ ಅವರನ್ನು ಇಡಿ ಮತ್ತು CBI ತನಿಖೆ ಈಗಾಗಲೇ ಮುಟ್ಟಿರ್ತಕ್ಕಂಥದ್ದು. ಇಡಿಯಿಂದ ಈಗ ಜಾಮೀನು ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ. ದೆಹಲಿ ಕೋರ್ಟ್ನಿಂದ ಈಗ ಜಾಮೀನು ಸಿಕ್ಕಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಕನಕಪುರ ಸೇರಿದಂತೆ ಎಲ್ಲ ಕಡೆ ಕೂಡ ಸಂಭ್ರಮಾಚರಣೆ ಮಾಡಲಾಗ್ತದೆ. ಅದೇ ರೀತಿ ಸದಾಶಿವನಗರ ನಿವಾಸದಲ್ಲೂ ಸಹ ಸಾಕಷ್ಟು ಕಾರ್ಯಕರ್ತರು ಸೇರಿ ಇಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಕಿರಣ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಸದಾಶಿವನಗರ ನಿವಾಸದ ಅವರ ಮುಂಭಾಗ ಆದ್ರೆ ನನ್ನ ಕಡೆ ಮಂಡ್ಯದಲ್ಲೂ ಕೂಡ ಅದೇ ರೀತಿಯ ಸಂಭ್ರಮಾಚರಣೆ ಕಾಣಿಸ್ತಾ ಇದೆ. ಈ ಒಂದು ರೀತಿಯ ಬೆಗ್ರಲ್ಲೇ ಬೆಗ್ಡೆ ಇವತ್ತು ಡಿಕೆಶಿ ಪಾಲಿಗೆ ದೀಪಾವಳಿ ಇವತ್ತೇ ಆಗಿದೆ. ಅದೇ ಕಾರಣಕ್ಕೂ ನಮ್ಮ ಪಾರ್ಟಿ ಚೇಂಜ್ ಮಾಡಲ್ಲ ಅಂತ ಯಾವ ರೀತಿ ಹೇಳಿದ್ರು ಅದೇ ರೀತಿ ನಡ್ಕಂದು ಪಾಂಡವರು ಹೆಂಗೋ ವನವಾಸ ಮುಗಿಸ್ಕೊಂಡು ಬಂದರು ಅದೇ ರೀತಿ ಡಿಕೆ ಶಿವಕುಮಾರ್ ಡೆಲ್ಲಿಯಿಂದ ವನವಾಸ ಮುಗಿಸಿ ಬರ್ತಿದ್ದಾರೆ. 100% ಅವ್ರು ಬಂತಿದಂಗೆನೆ ಕಾಂಗ್ರೆಸ್ನಲ್ಲಿ ಹೊಸ ಚೈತನ್ಯ ಮೂಡಿಸಿ ಮುಂದಿನ ಮುಖ್ಯಮಂತ್ರಿ ಆದೇ ಆಯ್ತಾರೆ ಅಂತೇಳಿ ಅಭಿಮಾನಿಗಳೆಲ್ಲ ಖುಷಿ ಇದೆ. 100% ಅವರು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದೇ ಆಯ್ತಾರೆ ಕರ್ನಾಟಕ. ತುಂಬ ಖುಷಿ ಆಗ್ತಿದೆ. ಈ ಖುಷಿನ ಯಾವ ರೀತಿ ಹೇಳ್ಕೋಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಚಾಮುಂಡೇಶ್ವರಿ ಕೃಪೆ, ನಾವೆಲ್ಲ ಹೋಗಿ ಫ್ರೈಡೆ ಶುಕ್ರವಾರ ಚಾಮುಂಡೇಶ್ವರಿ ದರ್ಶನ ಮಾಡಿ ಡಿಕೆ ಶಿವಕುಮಾರ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊ ಬಂದಿದ್ದು. ಅದೇ ರೀತಿ ಚಾಮುಂಡೇಶ್ವರಿ ಹೂ ನೀಡಿದ್ದಾರೆ ಡಿಕೆ ಶಿವಕುಮಾರ್ಗೆ. ಇವತ್ತು ತುಂಬ ಖುಷಿ ಆಗ್ತಿದೆ. ಇವಾಗ ಎಲ್ಲ ಸ್ನೇಹಿತರು ಪಡೆ ಎಲ್ಲ ನಾವು ಈವ್ನಿಂಗ್ 7:30 ಫ್ಲೈಟ್ಗೆ ಡೆಲ್ಲಿಗೆ ಹೋಗಿ ಅವ್ರನ್ನ ಖುದ್ದಾಗಿ ಭೇಟಿಯಾಗಿ ಜೊತೆಲಿ ಬರೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಸರ್, ಸಂದೀಪ್ ಗೌಡ, ಪ್ರಧಾನ ಕಾರ್ಯದರ್ಶಿಗಳು, ಕಾಂಗ್ರೆಸ್. ಸೊ ಡಿಕೆ ಶಿಪಾರಿಗೆ ಇವತ್ತು ಬಿಗ್ ಡೇ, ಒಂದು ರೀತಿಯಲ್ಲಿ ಹಬ್ಬ ಕೂಡ ಹೌದು. ಇವತ್ತೇ ಜೈಲಿನಿಂದ ಹೊರ ಬರ್ತಾರಾ ಅಥವಾ ಪ್ರಾಸೆಸ್ಗಳು ಮುಗಿದು ನಾಳೆ ಹೊರ ಬರ್ತಾರಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ. ಇನ್ನು 1941 ನಂತರ ಹೆಚ್ಚುತ್ತಾ ಇದೆ ಪ್ರಳಯ. ಮಳೆ ಹಿಂದೆ ಶತಮಾನದ ರಹಸ್ಯ ಕೂಡ ಇದೆ. 78 ವರ್ಷದಲ್ಲಿ ಆಯ್ತಾ ಪ್ರಮಾದ ಅನ್ನೋದ್ರ ಕುರಿತ 78 ವರ್ಷದ ಪ್ರಳಯ ರಹಸ್ಯ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.